ಪ್ರೀತಿಯಿಂದ ಮಾಡ್ತೀವಿ ಅಷ್ಟೇ ಅಂತ, ಮಾರ್ಕೆಟಿಂಗ್ ಏನಿಲ್ಲ. ಪ್ರೀತಿ ಇದ್ಕಡೆ ಮಹೇಶ್ ಇರ್ತಾರೆ ಅಷ್ಟೇ, ಕರೆದ್ರೆ ನಮ್ಮ ಕೆಲಸ ಬಿಡುವಿರ್ತಾ ಇಂದ ಹೋಗ್ತೀವಿ ಅಷ್ಟೇ. ತುಂಬ ವರ್ಷದಿಂದ ವರ್ಷ ಸರ್ ಆಗ್ಬೋದು, ನನ್ನ ಪ್ರೊಡಕ್ಷನ್ ಹೌಸ್ ಅಭವನಾಸ್ ಬಾಲು ಸರ್, ಕೃಷ್ಣ ಸರ್, ರವಿ ಸರ್, ನಾನು ನೋಡಿದ್ದೀನಿ ರವಿ ಸರ್ನ. ಓಕೆನಾ, ಇವತ್ತೇನು ಪ್ರಮೋಷನ್ ಆಗ್ತಾ ಇದೆ ಸರ್, ಸಾಕು ನಿಲ್ಸಿ ಅಂತ ಹೇಳಿದ್ರು. ನೈಟ್ ಕಾಲ್ ಮಾಡಿದ್ರೆ ಒಂದು ಯಾವುದೋ ಒಂದು ಲಿಂಕ್ ಕಳಿಸ್ತಾರೆ, ಸೊ ಈ ಪೇಜ್ ನೋಡಿ, ಹಿಂದೆ ಒಂದು ಇಂಟರ್ವ್ಯೂ ಆಗಿದೆ, ಇಷ್ಟು ರೀಚ್ ಆಗಿದೆ, ಇದನ್ನು ಮಾಡೋಣ. ಇಲ್ಲ ಸರ್, 100,000 ಒಂದೂವರೆ ಲಕ್ಷ ಆಗುತ್ತೆ, ಪರವಾಗಿಲ್ಲ ಮಾತಾಡಿ ಅಂತ ಏನು ಅಂತ ಒಂದು ಇದು. ಅಂದರೆ ಒಂದು ಲಿಮಿಟ್ ದಾಟಿ ಪ್ರಮೋಷನ್ ಮಾಡುವಂಥದ್ದು, ಲಿಮಿಟ್ ದಾಟಿ ಸಿನಿಮಾ ಮಾಡುವಂಥದ್ದು, ರಿಸಿಟ್ ತಗೊಳ್ಳುವಂಥದ್ದು. ಇವತ್ತು ಏನು ಬಂದಿದೆ ಏನು ಹೋಗಿದೆ ಇವತ್ತು, ಅವ್ರು ಬೇಕಾಗಿರೋ ಸಕ್ಸಸ್ ಅಷ್ಟೇ. ಇನ್ನೂ ಮಾಡ್ತಾರೆ ಅವರು, ಇಲ್ಲಿ 100 ಸಿನಿಮಾಗಳು ಮಾಡೇ ಮಾಡ್ತಾರೆ. ಇನ್ನೇನು ಅವರು ತೆಲುಗು ಹೊರಟೋಗ್ತಾ ಇದ್ರು, ಈ ಕೆಲವು ದಿನ ಹಿಂದೆ ಮಾತಾಡ್ತಾರೆ, ಬಟ್ ಕನ್ನಡದಲ್ಲೇ ಮಾಡ್ತೀನಿ, ಇಲ್ಲೇ ಇನ್ನೂ ಸಾಕಷ್ಟು ಸಿನಿಮಾ ಮಾಡ್ತಾ ಇದಾರೆ, ಈ ಮಾತುಕತೆ ನಡೀತಾ ಇದೆ. ರವಿ ಸರ್, ನೀವು ಎಲ್ಲೇ ಇದ್ರು ಹ್ಯಾಟ್ಸ್ ಆಫ್, ನಿಮ್ಮಂತ ಒಂದು ಪ್ಯಾಷನೇಟ್ ನಿರ್ಮಾಪಕರು ಬೇಕೋ ಹಾಗೆ ಇನ್ನಿಬ್ರ ಬಗ್ಗೆ ಹೇಳಲೇಬೇಕು. ಐ ಎನರ್ಜಿ ಆ್ಯಂಡ್ ಬಾಲು ಅಂಡ್ ಕೃಷ್ಣ ಅವ್ರ ಸರ್, ಇವರಿರೋದಕ್ಕೆ ನಾವು ಒಂದು ಕೆಲಸ ಮಾಡೋಕ್ಕೆ ಸಾಧ್ಯ. ಅವರು ನಮಗಿಂತ ಯೋಚನೆ ಮಾಡ್ತಾರೆ ಮಾರ್ಕೆಟಿಂಗ್ ಬಗ್ಗೆ. ಇವತ್ತು 11 ಸಿಂಗಲ್ ಥಿಯೇಟರ್ಲಿ ನೋಟ್ ಮಾಡ್ಕೊಳ್ಳಿ, ಅವ್ರು ಹೇಳ್ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಥಿಯೇಟರ್ ಲಿಸ್ಟ್ ಅವ್ರು ಹೇಳ್ತಾರೆ, 11 ಸಿಂಗಲ್ ಥಿಯೇಟರ್ಲಿ 19 ಮಲ್ಟಿಪ್ಲೆಕ್ಸಲ್ಲಿ 25 ದಿನ ಪೂರೈಸಿದೆ. ಇದು ಹೆಮ್ಮೆ ಪಡುವಂಥ ವಿಷಯ, ಜೋರ ಚಪ್ಪಾಳಿ ಹೊಡೆದಿದೆ. ಕಡಿಮೆ ಸಾಧ್ಯ ಇಲ್ಲ, ತುಂಬ ಕಾಂಪಿಟೇಷನ್ ಇತ್ತು, ಬರಬೇಡಿ ಅಂತ 14 ಅಂತ ರೈತರು ತುಂಬ ಕಲ್ಸ್ಕೊಡು, ಬೇರೆ ಬೇರೆ ರೀತಿಯೆಲ್ಲ ಬಂತು, ಬಿಡಬೇಡಿ ಸಿನಿಮಾನ ಆ ಟೈಮಲ್ಲಿ ಅಂತ ಎಲ್ಲ ದಾಟ್ಕೊಂಡು ಇವತ್ತು 25 ದಿನ ಆಗುತ್ತೆ, 50 ದಿನ ಆಗುತ್ತೆ, 100 ದಿನ ಆಗುತ್ತೆ. ಈ ಸೀಟ್ ತಗೊಳ್ಳೋಕ್ಕೆ ಅಗೇನ್ ನಾವೆಲ್ಲರೂ ಸೇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಾಂಗ್ರ್ಯಾಚುಲೇಷನ್ ಎಲ್ರಿಗೂ.